ಪರಿಸರದ ನಿವಾಸಿಗಳಿಗೆ ಇದು ಕಾಣಿಸ್ಲಿಲ್ವಾ? ಈ ಬೋರ್ಡಿನ ಕೆಳಗೆ ತೆರೆದ ಚರಂಡಿ ಡ್ರೈನೇಜ್ ಆಗಿ ಇಲ್ಲಿ ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನ್ನಿ ಆಗ್ತಕ್ಕಂಥ ಈ ರೀತಿ ವಾಸನೆ ಬೀರ್ತಾ ಉಂಟು. ಇದು ನಮ್ಮ ಮಂಗಳೂರು ಬಂದರ್ ಏರಿಯಾ. ಈ ಬಂದರಲ್ಲಿ ಈ ಮನೆಗಳು ಹೇಗಿದೆ ಅಂತ ನಿಮಗೆ ಗೊತ್ತಿದೆ. ಹತ್ತಿರ ಇರುವಂಥ ಮನೆಗಳು. ಈ ಮಾನ್ಯ ವಿಧಾನ ಪರಿಷತ್ನ ಸದಸ್ಯರಾದಂಥ ಐವನ್ ಡಿಸೋಜ್ರವರೇ, ಭಾಳ ಸಂತೋಷದ ವಿಚಾರ. ನೀವು ಮಂಗಳೂರಿನ ಮಹಾನಗರದ ಜನತೆಗೆ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರ ವೇದವ್ಯಾಸ ಕಾಮತ್ ಕಂಬಳ ಕೋಣ ಈ ಭಾಗದಿಂದ ಓಡ್ಕೊಂಡು ಬಂದರೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಐವನ್ ಡಿಸೋಜ್ ಅವರ ಕೋಣ ಈ ಭಾಗದಿಂದ ನೋಡ್ಕೊಂಡು ಬರ್ತದೆ. ಹಾಗೆ ನಮ್ಮ ಉಸ್ತುವಾರಿ ಸಚಿವ ಸುನೀಲ್ ಕುಮಾರ್ ಅವರ ಕೋಣಗಳು ಈ ಭಾಗದಿಂದ ಮೂರು. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 42ನೇ ಡೊಂಗರಕೇರಿ ವಾರ್ಡಿನ ನಾಗಬ್ರಹ್ಮ ದೇವಸ್ಥಾನದ ಹತ್ತಿರ ಹಾಗೂ ಪ್ರಗತಿ ಸರ್ವಿಸ್ ಸ್ಟೇಷನ್ ಹಾಗೂ ಬ್ರಿಡ್ಜ್ ಬಳಿ ವಿವಿಧ ಅಭಿವೃದ್ಧಿಗೆ 46.20 ಲಕ್ಷ ರೂಪಾಯಿ ವಿಶೇಷ ಅನುದಾನ ಒದಗಿಸಿದ ಮಂಗಳೂರು ನಗರದ ದಕ್ಷಿಣ ಶಾಸಕರಾದ ಶ್ರೀ ವೇದವಾಸ ಕಾಮತ್ರವರಿಗೆ ಹಾಗೂ ಸ್ಥಳೀಯ ಕಾರ್ಪೊರೇಟರಾದಂಥ ಶ್ರೀ ಜಯಂತಿ ಕುಡುವರವರಿಗೆ, ಇದಕ್ಕೆ ಸಹಕರಿಸಿದ ಸರ್ವರಿಗೂ, ಈ ಪರಿಸರದ ನಿವಾಸಿಗಳು ಮಾಡುವಂಥ ಹೃದಯಸ್ಪರ್ಶಿ ಅಭಿನಂದನೆಗಳು. ಯಬ್ಬಬ್ಬಬ್ಬಬ್ಬ, ನನಗನ್ಸುತ್ತೆ ಈ ಬೋರ್ಡನ್ನು ಹಾಕಿದಂಥ ಪರಿಸರದ ನಿವಾಸಿಗಳಿಗೆ ಇದು ಕಾಣಿಸ್ಲಿಲ್ವಾ? ಈ ಬೋರ್ಡಿನ ಕೆಳಗೆ ತೆರೆದ ಚರಂಡಿ ಡ್ರೈನೇಜ್ ಆಗಿ ಇಲ್ಲಿ ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನ್ನಿ ಆಗ್ತಕ್ಕಂಥ ಈ ರೀತಿ ವಾಸನೆ ಬೀರ್ತಾ ಉಂಟು. ಕಸ ಬಂದು ಈ ರೀತಿ ಬಂದು ಸ್ಟೋರೇಜ್ ಆಗ್ತಾ ಇದೆ. ಈ ಪರಿಸರದ ನಿವಾಸಿ, ಈ ಬೋರ್ಡ್ ಹಾಕಿದವರಿಗೆ ಇದು ಕಣ್ಣಿಗೆ ಕಾಣಿಸ್ಲಿಲ್ವಾ ಅಂತ ನನ್ನ ಪ್ರಶ್ನೆ. ಅಥವಾ ಈ ಬೋರ್ಡನ್ನು ಪರಿಸರದ ನಿವಾಸಿಗಳೇ ಹಾಕಿದ್ರೆ, ಅಥವಾ ಪರಿಸರದ ನಿವಾಸಿಗಳ ಹೆಸರೊಳಗೆ ಈ ಜನಪ್ರತಿನಿಧಿಗಳೇ ಹಾಕ್ಸ್ಕೊಂಡ್ರೆ? ಇಷ್ಟು ವರ್ಷ ಆಯಿತು ಈ ಭಾಗದ ನಿವಾಸಿಗಳು ಈ ವಾಸನೆಯನ್ನೇ ತಕ್ಕೊಂಡು ಹೇಗೆ ಬದುಕಿದ್ರು? ನನಗನ್ಸುತ್ತೆ ಒಂಥರ ಈ ಹಳೆಯ ಪುಷ್ಪಕ ವಿಮಾನ ಪಿಕ್ಚರ್ ಅಂತೇಳಿ ಬಂದಿದೆ, ಆ ಪಿಕ್ಚರಲ್ಲಿ ಇದ್ದ ಹಾಗೆ ಈ ಪಕ್ಕಪಕ್ಕದ ನಿವಾಸಿಗಳಿಗೆ ಈ ವಾಸನೆ ಇಲ್ಲದೆ ಬದುಕಲಿಕ್ಕೆ ಆ ಸಾಧ್ಯ ಇಲ್ಲ, ಈ ವಾಸನೆ ಬೇಕಂತೇಳಿ ಹೇಳಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಇಲ್ಲಿಯ ಜನಗಳು. ನನಗನ್ಸುತ್ತೆ ಈ ಪರಿಸರದ ಜನಗಳಿಗೆ ಈ ವಾಸನೆ ಬೇಕು, ಅದಕ್ಕಾಗಿ ಇಟ್ಕೊಂಡಿದ್ದಾರೆ, ಈ ರೀತಿಯ ಫ್ಲೆಕ್ಸ್ ಹಾಕ್ತಾ ಇದ್ದಾರೆ. ಇದು ಅಭಿವೃದ್ಧಿ. ಹಾಗಾದರೆ ಈ 46 ಲಕ್ಷ ಯಾವುದಕ್ಕೆ ಖರ್ಚಾಗಿರ್ಬೋದು? ಎಲ್ಲಾದರೂ ಈ ಪೈಪ್ಲೈನ್ ನಾಲ್ಕು ಹಾಕಿದ್ದಾರೆ, ಬಾಟ್ಲ್ ಈಚೆ ಬರೆದಾಗ ಇದಕ್ಕೆಲ್ಲ ಖರ್ಚು ಮಾಡಿರ್ಬೋದಾ? ನನಗಂತೂ ಗೊತ್ತಿಲ್ಲಪ್ಪ. ನಿಮಗೆಲ್ಲ ಗೊತ್ತಿದ್ರೆ ಮಾತ್ರ ಕೆಳಗಡೆ ಕಮೆಂಟ್ ಮಾಡಿ. ಇದು ನಮ್ಮ ಮಂಗಳೂರು ಬಂದರ್ ಏರಿಯಾ. ಈ ಬಂದರಲ್ಲಿ ಈ ಮನೆಗಳು ಹೇಗಿದೆ ಅಂತ ನಿಮಗೆ ಗೊತ್ತಿದೆ, ಹತ್ತಿರ ಇರುವಂಥ ಮನೆಗಳು. ಈ ಬಂದರಿನ ಇಷ್ಟೂ ಭಾಗದ ಚರಂಡಿಯಿಂದ ನೋಡಿ, ಇದು ಡಾಂಬರ್ ರೂಪದಲ್ಲಿ, ಗ್ರೀಸ್ ರೂಪದಲ್ಲಿ ಬರ್ತಾ ಉಂಟು. ಈ ರೀತಿ NGT 1 ದಿವಸಕ್ಕೆ 1 ಲಕ್ಷ ಪೆನಲ್ಟಿ ಹಾಕಿದೆ ತೆರೆದ ಚರಂಡಿ ನಗರದಲ್ಲಿದ್ದು ಹೊಳೆ ಸೇರಿದೆ. ಹಾಗಾದರೆ ನಮ್ಮ ಮಂಗಳೂರು ನಗರ ಪಾಲಿಕೆಗೆ ಇದು ಇಂಪ್ಲಿಮೆಂಟ್ ಆಗೋದಿಲ್ವಾ? ಯಾರು ಇದನ್ನು ಪುನಃ ಈ ಕೋರ್ಟ್ ಆರ್ಡರ್ನ ಇಂಪ್ಲಿಮೆಂಟ್ ಮಾಡಬೇಕು? ನೋಡಿ, ಟಾಯ್ಲೆಟ್ ನೀರು, ಚರಂಡಿ ನೀರು, ಕಕ್ಕಸ್ ನೀರು ಈ ರೀತಿಯಾಗಿ ಹರ್ಕೊಂಡು ಬಂದು ಇಲ್ಲಿ ಅದು ಈ ಭಾಗದಲ್ಲಿ ನೋಡಿ ಯಾವ ರೀತಿಯಾಗಿದೆ ಅಂತ. ಇದು ನೋಡಿ, ಇದೆಲ್ಲ ಕಕ್ಕಸ್ ನೀರು, ಮೂಗಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಆಚೆ ಈಚೆ ಎಲ್ಲ ಡ್ರೈನ್ಗಳು, ಪಕ್ಕದ ಮನೆಗಳ ನೀರುಗಳೆಲ್ಲ ಬಂದು ಸೇರ್ಕೊಳ್ತಾ ಇದೆ. ಇದು ಹೊಳೆಯಾಗಿ ಬಂದು ಇಲ್ಲಿ ಫಲ್ಗುಣಿ ನದಿಯನ್ನು ಸೇರ್ತಾ ಇದೆ. ಇದೇ ಟಾಯ್ಲೆಟ್ ನೀರು. ಇಂಥ ಗಲೀಜು ಜಾಗದೊಳಗೆ, ಗಲೀಜು ಸಿಟಿಯಲ್ಲಿ ನಾವು ಬದುಕ್ತಾ ಇದ್ದೀವಿ.
ಇದು ಕುದ್ರೋಳಿಯ ಚರಂಡಿ ಎನ್ನುವಂಥ ನದಿ ಫಲ್ಗುಣಿ ಎನ್ನುವಂಥ ನದಿಗೆ ಸೇರುವಂಥ ಜಾಗ. ಈ ಜಾಗದಲ್ಲಿ ಮಂಗಳೂರಿನ ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಪಕ್ಷದ ಜನಪ್ರತಿನಿಧಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು, ಸ್ಮಾರ್ಟ್ ಸಿಟಿ ಅಧಿಕಾರಿಗಳು, ನಗರಪಾಲಿಕೆ ಅಧಿಕಾರಿಗಳನ್ನು ಕರ್ಕೊಂಬಂದೊಮ್ಮೆ ತೀರ್ಥ ಸ್ನಾನ ಮಾಡಿಸಬೇಕು. ಇವರು ಮನೆ ಮನೆಗೆ ಚುನಾವಣಾ ಪ್ರಚಾರಕ್ಕೆ ಅಭಿವೃದ್ಧಿ ಮಾಡ್ತೇನೆ, ನಾವು ಮಂಗಳೂರಿನ ಸಿಂಗಾಪುರ ಮಾಡ್ತೇನೆ ಅಂತ ಪ್ರಚಾರ ಮಾಡ್ತಾರಲ್ಲ, ಸಿಂಗಾಪುರ ಆಗಿದ್ದೊಮ್ಮೆ ಗೊತ್ತಾಗಬೇಕಲ್ಲ ಇವರು ಮೈಕೆ ಕಜ್ಜಿ ಆಗ್ತದೆ ತುಸ್ಕೊಳ್ತಾರೆ ಏನಂತ ನೋಡ್ಬೇಕು. ಇದರಲ್ಲಿ ನಮಸ್ಕಾರ. ನಮಸ್ಕಾರ ಮಾನ್ಯ ವಿಧಾನ ಪರಿಷತ್ನ ಸದಸ್ಯರಾದಂಥ ಐವನ್ ಡಿಸೋಜ್ರವರೇ, ಭಾಳ ಸಂತೋಷದ ವಿಚಾರ. ನೀವು ಮಂಗಳೂರಿನ ಮಹಾನಗರದ ಜನತೆಗೆ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡ್ತಾ ಇದ್ದೀರಿ ಅಂತೇಳಿ ಹೇಳಿ, ಐವನ್ ಡಿಸೋಜ್ರ ಈ ಏನು ಫ್ಲೆಕ್ಸ್ ಹಾಕಿದ್ದೀರಿ, ಈ ಫ್ಲೆಕ್ಸಿನ ಪಕ್ಕದಲ್ಲೇ ಈ ಜನರ ಆರೋಗ್ಯ ಹಾಳಾಗಲಿಕ್ಕೆ ಕಾರಣ ಎನ್ನುವಂಥದ್ದು ಜೀವಂತ ಸಮಸ್ಯೆ ಇಲ್ಲಿದೆ. ತೋರಿಸ್ತೇನೆ, ಇಲ್ಲಿ ಬನ್ನಿ ನೋಡಿ. ಇದು ಟಾಯ್ಲೆಟ್ ನೀರು ಹೇಗೆ ಇದು ನೋಡಿ, ಇಡೀ ಕಕ್ಕಸ್ ನೀರು ಟಾಯ್ಲೆಟ್ ನೀರು ಹೇಗೆ ಒಂದು ಪ್ರವಾಹದ ಉಪಾಧಿಯಲ್ಲಿ ಹರಿದೋಗ್ತಾ ಇದೆ. ಮಲೇರಿಯಾ, ಡೆಂಗ್ಯೂ, ಚಿಕನ್ಗುನ್ಯಾ ಅಂತ ಕಾಯಿಲೆಗಳು ಹೇಗೆ ಬರ್ತಾ ಇದೆ, ಇದೆಲ್ಲ ಈ ಭಾಗದಲ್ಲಿ ಹರಿದು ಹೋಗ್ತಕ್ಕಂಥ ಒಂದು ಡ್ರೈನೇಜ್ ನೀರು. ಬೆಂಗಳೂರಿನ ನಗರದಲ್ಲಿ ಇಂಥ ಒಂದಲ್ಲ, ಇಂಥದ್ದು ನೂರಾರು ತೆರೆದ ಚರಂಡಿ ಇದೆ. ಒಂದು ಡ್ರೈನೇಜ್ ಸಿಸ್ಟಮ್ ಇಲ್ಲ. ಕುಡ್ಸೆಂಪು ಯು ಜಿ ಡಿ ಹಣದಲ್ಲಿ 800 ಕೋಟಿ ರೂಪಾಯಿ ಅಧಿಕಾರಿಗಳು ಗುಳುಂ ಮಾಡಿದ್ದಾರೆ, ಜನಪ್ರತಿನಿಧಿಗಳಿಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಅಂಥದ್ರೊಳಗೆ ನೀವೊಂದು ಕೆಲಸ ಮಾಡ್ಬೋದಲ್ಲ, ನೀವು ವಿಧಾನ ಪರಿಷತ್ನ ಸದಸ್ಯರು, ನಿಮಗೆ ಇದ್ರ ಬಗ್ಗೆ ಎಲ್ಲ ಡಾಕ್ಯುಮೆಂಟನ್ನು ನಾವು ಕೊಡ್ತೀವಿ. ಎಲ್ಲೆಲ್ಲಿ ಅಧಿಕಾರಿಗಳು ಫೇಲ್ ಆಗಿದ್ದಾರೆ, ಎಲ್ಲೆಲ್ಲಿ ಲೂಟಿ ಮಾಡಿದ್ದಾರೆ, ಎಲ್ಲೆಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಜನ ಕಕ್ಕಸ್ ನೀರು ಚರಂಡಿ ನೀರನ್ನು ಕುಡಿತಾ ಇದ್ದಾರೆ, ಎಲ್ಲ ಮಾಹಿತಿಯನ್ನು ಕೊಡ್ತೀವಿ. ನೀವು ಈ ರೀತಿ ಸುಮ್ಮನೆ ಇಲೆಕ್ಷನ್ ಹತ್ರ ಬಂತಂತೇಳಿ ಹೇಳಿ ಒಂದಿಷ್ಟು ಫ್ಲೆಕ್ಸ್ ಹಾಕ್ಕೊಂಡು ಉಚಿತ ಆರೋಗ್ಯ ಶಿಬಿರ ತಪಾಸಣೆ ಶಿಬಿರ ಮಾಡೋದಕ್ಕಿಂತ ನಾನು ನಿಮ್ಗೆ ದಾಖಲೆ ಕೊಡ್ತೀನಿ. ವಿಧಾನ ಪರಿಷತ್ತಲ್ಲಿ ನೀವು ಕ್ವಶನ್ ಕೇಳಬೇಕು. ಮಂಗಳೂರು ನಗರದೊಳಗೆ ಓಪನ್ ಚರಂಡಿ ಹರಿತಾ ಇದೆ, ಡ್ರೈನೇಜ್ ನೀರು ಸೀಪೇಜ್ ಆಗಿ ಜನರ ಬಾವಿ ನೀರು ಬಾವಿಯೊಳಗೆ ಸೇರ್ತಾ ಇದೆ, ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ನೀವು ಏನು ಕ್ರಮ ಕೈಗೊಂಡಿದ್ದೀರಿ ಅಂತೇಳಿ ಹೇಳಿ ಅಲ್ಲಿ ನಮ್ಮ ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲೆ ಉಸ್ತುವಾರಿ ಸಚಿವರಿಗೆ, ಇಲ್ಲಿಯ MLAಗಳಿಗೆ, ಜನಪ್ರತಿನಿಧಿಗಳಿಗೆ ನೀವು ಪ್ರಶ್ನೆ ಮಾಡಬೇಕು. ಅದನ್ನು ಬಿಟ್ಕೊಂಡು ಸ್ವಾಮಿ ನೀವು ಇಲ್ಲೆಲ್ಲ ಹೀಗೆ ಫ್ಲ್ಯಾಕ್ಸ್ ಹಾಕ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ ಸ್ವಾಮಿ? ಐವನ್ ಡಿಸೋಜ್ರವರೇ, ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ನಮಸ್ಕಾರ ಕಾಮತ್ರೆ, ಭಾಳ ಖುಷಿ ಆಯಿತು. ನೀವು ಯಾವಾಗ ಕೋಣಗಳನ್ನು ಕಟ್ಟಿ ಕಂಬಳಕ್ಕೆ ರೆಡಿಯಾಗಿದ್ದೀರಂತ ಗೊತ್ತಿಲ್ಲ. ನಮ್ಮ ಸಂಸ್ಕೃತಿಯನ್ನು, ತುಳುನಾಡಿನ ಸಂಸ್ಕೃತಿಯನ್ನು ಉಳಿಸ್ತಾ ಇದ್ದೀರಿ. ಆ ನಿಟ್ಟಿನಲ್ಲಿ ಜೋಡುಕರೆ, ಕಂಬಳ, ಜಪ್ಪಿನ ಮೊಗರು, ನೇತ್ರಾವತಿ ನದಿ ತೀರದಲ್ಲಿ ನೀವು ಮಾಡ್ತಕ್ಕಂಥದ್ದು ನಮ್ಮ, ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನ ಜನತೆಗೆ ಭಾಳಷ್ಟು ಖುಷಿ ಕೊಟ್ಟಿದೆ. ಆದರೆ ನಮ್ಮದೊಂದು ರಿಕ್ವೆಸ್ಟ್ ಕಾಮತ್ರೆ, ಏನು ಗೊತ್ತಾ, ನೀವು ಇದನ್ನು ಜಪ್ಪಿನ ಮಗರು ನೇತ್ರಾವತಿ ನದಿ ತೀರದಲ್ಲಿ ಈ ಕಂಬಳ ಮಾಡೋದಕ್ಕಿಂತ ಈ ಕಂಬಳ ನೋಡಿ ಅಲ್ಲಿಗೆ ನೀರನ್ನು ಮೇಲೆ ತರಬೇಕು, ಹೊಸ ಕಂಬಳದ ಗದ್ದೆಯನ್ನು ಮಾಡಬೇಕು, ತುಂಬ ಖರ್ಚು ಬೀಳ್ತದೆ. ಅದಕ್ಕಿಂತ ನ್ಯಾಚುರಲ್ ಆಗಿರ್ತಕ್ಕಂಥ ಸುಮಧುರ ವಾಸನೆ ಇದು ಸುವಾಸನೆಯನ್ನು ಬೀರ್ತಕ್ಕಂಥ ಸೂಪರ್ ಕಂಬಳ ನಮ್ಗೆ ಎಷ್ಟು ಬೇಕು ಹೇಳಿ. ಇಲ್ಲಿ ನಮ್ಮ ಹೊಯ್ಗೆ ಬೈಲಲ್ಲಿದೆ, ಇಲ್ಲಿ ಕಂಡತ್ಪಳ್ಳಿಯಲ್ಲಿ ಇದೆ, ಬಂದರಲ್ಲಿ ಇದೆ, ತುಂಬ ಕಡೆ ಇದೆ. ನಿಮಗೆ ತೋರಿಸ್ತೀನಿ ನೋಡಿ, ಈ ಪಕ್ಕದಲ್ಲಿ ವಿಡಿಯೋ ಇದೆಯಲ್ಲ, ಇಂಥ ಕಂಬಳದಲ್ಲಿ ಕಂಬಳದ ಗದ್ದೆ ಇದೆ. ಇಲ್ಲಿ ಮಾಡಿ ಕಾಮತ್ರೆ, ದೇಶ ವಿದೇಶದಲ್ಲಿ ಪ್ರಸಿದ್ಧಿಯಾಗುತ್ತೆ ನಮ್ಮ ಮಂಗಳೂರಿನ ಕಂಬಳ. ನಿಮ್ಮ ನೇತೃತ್ವದಲ್ಲಿ ಆಗಬೇಕು ಇಂಥ ಕಂಬಳ. ದಯವಿಟ್ಟು ಇಲ್ಲಿ ಎಲ್ಲ ಬೇಡ, ಇಲ್ಲಿ ಕಂಬಳದ ಗದ್ದೆ ಮಾಡಿ. ಥ್ಯಾಂಕ್ ಯು. ನಾನೀಗ ಮಂಗಳೂರು ದಕ್ಷಿಣದ ವಿಧಾನಸಭಾ ಕ್ಷೇತ್ರದ ಒಂದು ಪ್ರತಿಷ್ಠಿತ ಬಡಾವಣೆ ಪತ್ತುಮುಡಿ ಅಂತೇಳಿ ಹೇಳಿ, ಇಲ್ಲಿ ಒಂದು ಸೆಂಟ್ಸಿಗೆ 40-50 ಲಕ್ಷ ಇದೆ ಅಂಥ ಒಂದು ವ್ಯಾಲಿ ಇರ್ತಕ್ಕಂಥ ಜಾಗದಲ್ಲಿದ್ದೀವಿ. ಇಲ್ಲಿ TMFA ಹಾಲ್ ಇದೆ, ದೊಡ್ಡ ದೊಡ್ಡ ಪ್ರತಿಷ್ಠಿತ ಬಿಸ್ನೆಸ್ ಮ್ಯಾನ್ಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಜಾಗ. ಈ ಜಾಗದಲ್ಲಿ
ನಾವು ಮುಂದೆ ಕಂಬಳವನ್ನು ಇಲ್ಲಿ ಮಾಡಬೇಕಂತಿದ್ದೀವಿ. ನೆಕ್ಸ್ಟಿಗೆ ನಾಡಿದ್ದು ಕಂಬಳ ಇಲ್ಲೇ ಆಗ್ತಾಯಿದೆ. ನಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವೇದವ್ಯಾಸ ಕಾಮತ್ರ ಕಂಬಳ ಕೋಣ ಈ ಭಾಗದಿಂದ ಓಡ್ಕೊಂಡು ಬಂದರೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಐವನ್ ಡಿಸೋಜ್ ಅವರ ಕೋಣ ಈ ಭಾಗದಿಂದ ಓಡ್ಕೊಂಡು ಬರ್ತದೆ. ಹಾಗೆ ನಮ್ಮ ಉಸ್ತುವಾರಿ ಸಚಿವ ಸುನೀಲ್ ಕುಮಾರ್ ಅವರ ಕೋಣಗಳು ಈ ಭಾಗದಿಂದ, ಮೂರು ಕೋಣಗಳು ಓಡ್ಕೊಂಡು ಬಂದು ಇಲ್ಲಿ ಸಂಗಮ ಆಗ್ತಕ್ಕಂಥ ಜಾಗ ಇದು. ಕಮೆಂಟ್ರಿ ಹೇಳಲಿಕ್ಕೆ ಇದೊಂದು ಇದು ಮಾಡಿದ್ದಾರೆ, ಇದು ಕಮೆಂಟ್ರಿ ಹೇಳ್ತಕ್ಕಂಥ ಜಾಗ. ಇಲ್ಲಿ ಪೋಡಿಯಂ ಇದು, ಇಲ್ಲಿ ನಿಂತ್ಕೊಂಡು ನೀವು ಕಂಬಳವನ್ನು ವೀಕ್ಷಣೆ ಮಾಡ್ಬೋದು. ಇದು ಕಂಬಳದ ಗೆದ್ದೆ. ಈ ಕಂಬಳದ ಗೆದ್ದೆ ವಿಶೇಷ ಏನು ಹೇಳಿದರೆ, ಇದಕ್ಕೆ ಇಲ್ಲಿ ಕಂಬಳದ ಕೋಣಗಳಿಗೆ ನೀವು ಸೋಪಾಗಿ ಸ್ನಾನ ಮಾಡಬೇಕಂತೇಳಿ ಇಲ್ಲ, ಎಲ್ಲ ಇದರಲ್ಲಿ ಆ್ಯಡ್ ಆಗಿದೆ, ಎಲ್ಲ ಅಲ್ಲಿ ಇದೆ. ಮತ್ತು ಫ್ಲೇವರ್ಸ್ಗಳು, ಸೆಂಟೆಡ್ಗಳು ಎಲ್ಲ ಇದರಲ್ಲಿದೆ. ಮತ್ತು ಕಂಬಳ ಮಾಡ್ತಾ ಮಾಡ್ತಾ ಇಲ್ಲಿ ದೊಡ್ಡ ದೊಡ್ಡ ಮುಗುಡನ್ನು ಕೂಡ ಹಿಡಿದು ಪದಾರ್ಥ ಮಾಡಿ ತಿನ್ಬೋದು. ಇದು ಮಂಗಳೂರಿನ ಪ್ರತಿಷ್ಠಿತ ಜನರು ವಾಸ ಮಾಡ್ತಕ್ಕಂಥ ಒಂದು ಬಡಾವಣೆ. ನೆಕ್ಸ್ಟು ಭಾಳ ಕಂಬಳಕ್ಕೆ ಈ ಭಾಗದ ಅಲ್ಲಿ ನಡೀತಕ್ಕಂಥ ಒಂದು ಕಂಬಳ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯಾಗಬೇಕು. ಮಂಗಳೂರಿನ ಹೆಸರು ಈಗ ಏನು ಸ್ಮಾರ್ಟ್ ಸಿಟಿ 2,500,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಆ 2,500,000 ರೂಪಾಯಿ ಖರ್ಚು ವೆಚ್ಚದಲ್ಲಿ ಮಾಡಿದಂಥ ಈ ಕಂಬಳದ ಗದ್ದೆ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯಾಗಬೇಕು. ದೇಶ ವಿದೇಶಗಳಿಂದ ಪ್ರವಾಸಿಗರು ಈ ಕಂಬಳವನ್ನು ನೋಡಲಿಕ್ಕೆ ಬರಬೇಕು ಅಂತೇಳಿ ಹೇಳಿ ನಾವು ಈ ಮಾಧ್ಯಮದ ಮುಖಾಂತರ ಪ್ರಚಾರ ಮಾಡ್ತಾ ಇದ್ದೀವಿ. ಈ ಡ್ರೈನೇಜಲ್ಲಿ ಹೇಗೆ ಉತ್ಪತ್ತಿ ಆಗ್ತದೆ, ಒಂದು ಎಕ್ಸಾಂಪಲ್ ನೀವು ಇಲ್ಲಿ TMIPO ಹಾಲ್, ಇಲ್ಲಿ ಎದುರುಗಡೆ ಕಾಣ್ತಾ ಇರುವಂಥದ್ದು TMIPO ಹಾಲ್. ಇಲ್ಲಿ ಒಂದು ದಿವಸಕ್ಕೆ ಬಾಡಿಗೆ 2-2.5 ಲಕ್ಷ ರೂಪಾಯಿ ತಗೊಳ್ತಾರೆ. ಈ ಹಾಲ್ನಲ್ಲಿ ಆಗಿರುವಂಥ ಫಂಕ್ಷನ್ನ ವೇಸ್ಟ್ಗಳು ಹೋಗಿ ನೋಡಿ, ಅಲ್ಲಿ ಹೇಗೆ ಗೊಡ್ಡೆ ಹಾಕಿ ರಾಶಿ ಹಾಕಿದ್ದಾರೆ ನೋಡಿ. ಅದು ಇಷ್ಟು ದೊಡ್ಡ ಹಾಲ್, ಅದಕ್ಕೆ ಅಲ್ಲಿ ವೇಸ್ಟೇಜನ್ನು ಇಲ್ಲಿ ಬಿಟ್ಟಿದ್ದಾರೆ. ಹಾಗಾದರೆ ಇಲ್ಲಿಯ ನಗರಪಾಲಿಕೆಯ ಆರೋಗ್ಯಾಧಿಕಾರಿಗಳು ಅವರಿಗೆ ಕಣ್ಣು ಕಾಣುವುದಿಲ್ವಾ? ಹಾಂ, ಅವರೇನು ಪ್ರತಿ ತಿಂಗಳ ಬಂದು ಹಾಲ್ ಅವ್ರ ಹತ್ರ ಏನು ತಗೊಂಡು ಹೋಗಿ ಎಷ್ಟೆಷ್ಟು ತಗೊಂಡು ಹೋಗ್ತಾರೆ, ನಿಮ್ಗೆ ಎಷ್ಟೆಷ್ಟು ಕೊಡ್ತಾರೆ? ಇಲ್ಲಿರಿಯಂಥ ಇಂಜಿನಿಯರ್ಗಳು ನಿಮಗೇನು ಕಣ್ಣು ಕಾಣೋದಿಲ್ವಾ? ನಿಮ್ಗೆ ಎಷ್ಟು ಬರ್ತಾ ಉಂಟು ಹಾಲ್ ಅವರಿಂದ? ಇದು ನೋಡಿ, ಈ ರೀತಿಯ ಹಾಲ್ನ ಕಚಡಗಳನ್ನು ವೇಸ್ಟ್ಗಳನ್ನು ಓಪನ್ ಆಗಿದ್ದು ಒಂದು ಹಾಲ್ನ ಕತೆ ಅಲ್ಲ. ಈ ಭಾಗದ ಎಲ್ಲ ಒಂದು ಕಾಲದಲ್ಲಿ ಇಲ್ಲಿ ಒಂದು 30-40 ವರ್ಷಗಳ ಹಿಂದೆ ಜನಗಳಿಲ್ಲಿ ಆಟ ಆಡ್ತಾ ಇದ್ದರು. ಇದು ನದಿ, ಇದು ಇಷ್ಟೊತ್ತಿಗೆ ಬಟ್ಟೆ ಒಗಿತಾ ಇದ್ದರು, ಬಟ್ಟೆ ವಾಶ್ ಮಾಡ್ತಾ ಇದ್ದರು, ಇಲ್ಲಿ ಸ್ನಾನ ಮಾಡ್ತಾ ಇದ್ದರು ಮಕ್ಕಳು. ಆ ತಾಯಿಯಂದಿರು ಬಟ್ಟೆ ವಾಶ್ ಮಾಡುವಾಗ ಇಲ್ಲಿ ಸ್ನಾನ ಮಾಡ್ತಾ ಇದ್ದರು ಮಕ್ಕಳು, ಮೀನು ಹಿಡಿತಾ ಇದ್ದರು. ಇದರ ಮೂಲ ಕದ್ರಿ ದೇವಸ್ಥಾನದ ಬಳಿ ಹುಟ್ಟತಕ್ಕಂಥ ಅಲ್ಲಿ ತೊರೆ, ಆ ನೀರು ಇಲ್ಲಿ ಫ್ಲೂಯೆಂಟ್ ಆಗಿ ಹರಿತಿತ್ತು. ಎಲ್ಲಿ ಮಂಗಳೂರು ನಗರ ಜಾಸ್ತಿ ಆಯಿತಾ, ಮನೆಗಳ ಸಂಖ್ಯೆ ಜಾಸ್ತಿ ಆದವೋ, ಬಿಲ್ಡಿಂಗ್ಗಳ ಸಂಖ್ಯೆ ಜಾಸ್ತಿ ಆದವೋ, ಮಂಗಳೂರು ನಗರ ಪಾಲಿಕೆಯಲ್ಲಿ ದೊಡ್ಡ ದೊಡ್ಡ ಹಣ ತಗೊಳ್ತಕ್ಕಂಥ ಲಂಚಬಾಕ ಹೆಗ್ಗಣಗಳು ಬಂದು ಸೇರಿಕೊಂಡವೋ, ಇವ್ರುಗಳು ಕುಡ್ಸೆಂಪು ನಬಾರ್ಡ್ UGD ಅಂತ ಯೋಜನೆಗಳನ್ನು ಮಾಡಿಕೊಂಡು ದುಡ್ಡುಗಳನ್ನು ತಿಂದು ಎಲ್ಲ ಟಾಯ್ಲೆಟ್ ನೀರು, ಡ್ರೈನೇಜ್ ನೀರುಗಳನ್ನೆಲ್ಲ ಈ ರೀತಿಯ ಓಪನ್ ಡ್ರೈನೇಜಿಗೆ ಬಿಟ್ಟು ಈ ರೀತಿಯ ಅವಸ್ಥೆಯನ್ನು ಮಾಡಿ ಹಾಕಿದ್ದಾರೆ. NECF ನ್ಯೂಸ್ನಲ್ಲಿ ಪ್ರಸಾರ ಆಗ್ತಕ್ಕಂಥ ಎಲ್ಲ ಒಂದು ಜನಪರ ಕಾರ್ಯಕ್ರಮಗಳ ಕುರಿತು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ NECFನ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಜಸ್ಟ್ ಪ್ರೆಸ್ ಮಾಡಿ.